ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. SSLC PUC ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಬಂದಿದೆ. ಮೊನ್ನೆ ಶಿಕ್ಷಣ ಸಚಿವರು ಕೂಡ ಹೇಳಿದ್ದಾರೆ. ಈ ಗುಡ್ ನ್ಯೂಸ್ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ನೀವೆಂದರೂ ಮೊದಲನೇ ಬಾರಿ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬನ್ನು ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಇಷ್ಟದ ಲೈಕ್ನ ಮಾಡಿ. ಇದೇ ರೀತಿ ಕಂಟಿನ್ಯೂಸ್ ಆಗಿ ಎಲ್ಲ ರೀತಿ ಅಪ್ಡೇಟ್ಸ್ ಕೂಡ ನಮ್ಮ ಚಾನಲಲ್ಲಿ ಡೈಲಿ ಕೂಡ ಬರ್ತಾ ಹೋಗ್ತದೆ SSLC PUC ಪರೀಕ್ಷೆ ಬಗ್ಗೆ. ಈಗ ಇಲ್ಲಿ ಶಿಕ್ಷಣ ಸಚಿವರು ಏನಂತ ಹೇಳಿದ್ದಾರೆ ಅಂದರೆ, ಶಿಕ್ಷಣ ಸಚಿವರು ನೋಟಿ ಇವತ್ತು ಘೋಷಣೆ ಮಾಡ್ತಾರೆ. ಏನಂದರೆ ಬೇಸಿಕ ರಜೆ ಬಗ್ಗೆ ಘೋಷಣೆ ಮಾಡ್ತಾರೆ. ನಿಮಗೆ April 10 May 14 ನಿಮಗೆ ಬೇಸಿಕ ರಜೆ ಇರುತ್ತೆ ಅಂತ ಘೋಷಣೆ ಮಾಡ್ತಾರೆ. ಅದರ ಜೊತೆ ಅವರು ಏನು ಹೇಳ್ತಾರೆ ಅಂದರೆ, ಅದರ ಜೊತೆಗಾಗಿ ಶಿಕ್ಷಣ ಸಚಿವರು ಏನು ಹೇಳುತ್ತಾರೆ ಅಂದರೆ, ಶಿಕ್ಷಣ ಸಚಿವರು ಏನು ಹೇಳಿದರು ಅಂದರೆ, ಶಿಕ್ಷಣ ಸಚಿವರು ನಿಮಗೆ ಗೊತ್ತಿರೋ ಹಾಗೆ SSLC PUC ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಬಂದುಬಿಟ್ಟು ಹಾಜರಾತಿ ನಾವು ಕಡ್ಡಾಯ ಮಾಡಿಲ್ಲ. ಈ ಬಾರಿ ಎಷ್ಟು ಹಾಜರಾತಿ ಇದ್ದರೂ ಕೂಡ ಅವರು ಆರಾಮಾಗಿ ಪರೀಕ್ಷೆಯನ್ನು ಕೂಡ ಬರಿಬೋದು. ಯಾವುದೇ ರೀತಿ ಹಾಜರಾತಿ ಕಡ್ಡಾಯ ಮಾಡಿಲ್ಲ. ನಾವು ಇದರ ಬಗ್ಗೆ ಶಿಕ್ಷಣ ಇಲಾಖೆಗೂ ಮತ್ತು ಶಿಕ್ಷಣ ಇಲಾಖೆ ಆಯುಕ್ತರಿಗೂ ಮತ್ತು ಎಲ್ಲ ಕಾಲೇಜು ಶಾಲೆ ಆಡಳಿತ ಮಂಡಳಿಗಳಿಗೆ ನಾನು ತಿಳಿಸಿದ್ದೇನೆ. ಯಾವುದೇ ರೀತಿ ಅಟೆಂಡೆನ್ಸ್ ಕೂಡ ಕಡ್ಡಾಯವಲ್ಲ. ಎಲ್ಲ ವಿದ್ಯಾರ್ಥಿಗಳು ಈ ಬಾರಿ ಪರೀಕ್ಷೆಯನ್ನು ಕೂಡ ಹಾಜರಾಗ್ಬೋದು ಅಂತೇಳಿ ಮಾನ್ಯ ಶಿಕ್ಷಣ ಸಚಿವರಾದ ಬಿ ಸಿ ನಾಗೇಶ್ವರ ಅವರು ಇವತ್ತು ತಿಳಿಸಿದ್ದಾರೆ. ಹಾಗಾಗಿ ಇದು ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್. ಶಿಕ್ಷಣ ಸಚಿವರೇ ಸ್ವತಃ ಹೇಳಿರೋ ಕಾರಣ ಯಾವುದೇ ವಿದ್ಯಾರ್ಥಿಗಳಿಗೆ ತೊಂದರೆ ಇಲ್ಲ. ಆರಾಮಾಗಿ ನೀವು ಅಟೆಂಡೆನ್ಸ್ನ ಕೊಡ್ತಾರೆ, ಆರಾಮಾಗಿ ನೀವು ಎಕ್ಸಾಮಿನೇಷನ್ನ ಬರೀಬೋದು. ಯಾವುದೇ ರೀತಿ ಕಡ್ಡಾಯ ಇರೋದಿಲ್ಲ ಅಂತೇಳಿ ತಿಳಿಸಿದ್ದಾರೆ.